ಯೋಧರ ಪಾದಗಳಿಗೆ ಹೂಚಲ್ಲಿ ಗೌರವ ತೋರಿದ ಗ್ರಾಮಸ್ಥರು. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಗೋಕಾಕ್ ಗ್ರಾಮೀಣ ಪೊಲೀಸ್ ಇಲಾಖೆ ಮತ್ತು ಕೇಂದ್ರೀಯ ಮೀಸಲು ಪಡೆ ಜಂಟಿಯಾಗಿ ಗೋಕಾಕ್ ತಾಲೂಕಿನ ಕೊನ್ನೂರ್ ಪಟ್ಟಣದಲ್ಲಿ ಪಥಸಂಚಲನ ನಡೆಸಿದ್ರು. ಕೊನ್ನೂರಿನ ಹಳೆ ಪೊಲೀಸ್ ಠಾಣೆಯಿಂದ ಪ್ರಾರಂಭಗೊಂಡ ಪಥಸಂಚಲನ ಮುಖ್ಯ ಬಜಾರ್ ರಸ್ತೆ ಮೂಲಕ ಪೊಲೀಸ್ ಇಲಾಖೆ ಮತ್ತು ಕೇಂದ್ರ ಮೀಸಲು ಪಡೆಯ ತಂಡ ಕಾಮನ್ ಚೌಕ್, ಅಂಬೇಡ್ಕರ್ ನಗರ್ ಮಾರ್ಗವಾಗಿ ಜೈನ್ ಗಲ್ಲಿ ಮಾರ್ಗವಾಗಿ ಹನುಮಾನ ದೇವಸ್ಥಾನದ ಮೂಲಕ ತೆರಳಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ವರೆಗೂ ಸಾಗಿ ಮಹಾವೀರ್ ನಗರದಲ್ಲಿರುವ ಕೊನ್ನೂರು ಪೊಲೀಸ್ ಉಪ ಠಾಣೆಯಲ್ಲಿ ಅಂತ್ಯಗೊಂಡಿತು. ಮತದಾರರ ಚುನಾವಣೆಯಲ್ಲಿ ನಿರ್ಭೀತವಾಗಿ ಶಾಂತಿಯುತ ಮತದಾನ ಮಾಡುವ ಭರವಸೆಯನ್ನ ಪಥ ಸಂಚಲನದ ಮೂಲಕ ಗೋಕಾಕ್ ಗ್ರಾಮೀಣ ಪೊಲೀಸ್ ಇಲಾಖೆ ಮತ್ತು ಚುನಾವಣೆ ಆಯೋಗ ನೀಡಿದೆ. ಪಥಸಂಚಲನದಲ್ಲಿ ಗೋಕಾಕ್ ವೃತ್ತ ನಿರೀಕ್ಷಕ ಪ್ರಕಾಶ್ ಐತನೂರ್ ಇವರ ನೇತೃತ್ವದಲ್ಲಿ ಹಾಗೂ ಎಸ್ಐ ಕೆ ವಾಲಿಕಾರ್ ಇವರ ಮುಂದಾಳತ್ವದಲ್ಲಿ ಪಥಸಂಚಲನ ನಡೆಯಿತು. ಇನ್ನು ಈ ಪಥಸಂಚಲನದಲ್ಲಿ ಆಗಮಿಸಿದ್ದ ಸಶಸ್ತ್ರ ಸೀಮಾಬಲ ಯೋಧರಿಗೆ ಗ್ರಾಮಸ್ಥರು ಆರತಿ ಬೆಳಗಿ ಜೈಕಾರ ಕೂಗಿದರು. ಇನ್ನು ಅವರು ಬರುವ ದಾರಿಯಲ್ಲಿ ಹೂ ಉಚ್ಚಲ್ಲುವ ಮೂಲಕ ಗೌರವ ತೋರಿಸಿದರಲ್ಲದೆ ಕೆಲವರು ಅವರ ಪಾದಗಳಿಗೆ ಹೂವು ಹಾಕಿ ಯೋಧರ ಮೇಲಿರುವ ಭಕ್ತಿಯನ್ನು ತೋರಿದರು. ಈ ಸಂದರ್ಭದಲ್ಲಿ ಗೋಕಾಕ್ ಗ್ರಾಮೀಣ ಪೊಲೀಸ್ ಸಿಬ್ಬಂದಿಗಳು ಮತ್ತು ಕೊನ್ನೂರು ಪುರಸಭೆ ಅಧಿಕಾರಿಗಳು ಭಾಗಿಯಾಗಿದ್ರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.